ಸ್ಟೂಡೆಂಟ್ಸ್, ಈಗ ನನ್ನ ಹತ್ರ 2018 ಕ್ವಶನ್ ಪೇಪರ್ ಬಂದಿದೆ. ಇಲ್ಲಿ ಏನೇನ್ ಮಾಡ್ಬೇಕಂತಂದ್ರೆ ಕ್ಯಾಲ್ಕುಲೇಟ್ ಪೇ ಬ್ಯಾಕ್ ಪೀರಿಯಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿದ. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಆಗ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಗ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೆಟ್ ಕ್ಯಾಶ್ ಇನ್ಫ್ಲೋ ಬೇಕು. ಅವನೇನಾದ್ರೂ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಅಂತ ಕೊಟ್ಟಿದ್ರೆ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಟ್ಯಾಕ್ಸ್ ಮೈನಸ್ ಮಾಡಿ ಬಂದಿರೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗೆ ಡಿಪ್ರಿಸಿಯೇಷನ್ ಆಡ್ ಮಾಡಿ ಬರೋದನ್ನ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ಕರೆಕ್ಟಾ? ಇದು ಪ್ರಾಸೆಸ್ ಇರ್ತಕ್ಕಂಥದ್ದು. ಯಾವ್ದಕ್ಕೆ, ಯಾವ್ಯಾವ ಮೆಥಡ್ ಗೆ? ಪೇ ಬ್ಯಾಕ್ ಪೀರಿಯಡ್ ಗೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಯಾರಾದ್ರೂ ಮಾತ್ರ ನಾವು ಡಿಪ್ರಿಸಿಯೇಷನ್ ಆಡ್ ಮಾಡಲ್ಲ. ಅರ್ಥ ಆಗ್ತಿದ್ಯಾ? ಇದೊಂದು ಪಾಯಿಂಟ್ ಚೆನ್ನಾಗಿ ನಾವು ಕೈ ಇಟ್ಕೊಳ್ಬೇಕು. ಓಕೆನಾ? ಎ ಕಂಪನಿ ಈಸ್ ಕನ್ಸಿಡರಿಂಗ್ ಪರ್ಚೇಸಿಂಗ್ ಎ ಮಷೀನ್, ಟೂ ಆಲ್ಟರ್ನೇಟಿವ್ ಮಷೀನ್ಸ್ ಆರ್ ಅವೈಲಬಲ್, ಮಷೀನ್ ಎ ಅಂಡ್ ಬಿ, ಈಚ್ ಕಾಸ್ಟಿಂಗ್ 1 ಲ್ಯಾಕ್, ಅರ್ನಿಂಗ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ, ಅರ್ನಿಂಗ್ಸ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್ ಆರ್ ಎಕ್ಸ್ಟ್ರಾ ಆಫ್ಟರ್ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಬಿಫೋರ್ ಅಲ್ಲ, ಇದು ಏನಿದು ಆಫ್ಟರ್ ಅಂದ್ರೆ ಏನ್ ಮಾಡ್ಬಿಟ್ಟಿದ್ದಾನೆ, ಮೈನಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಟು ಬಿ ಆಸ್ ಫಾಲೋ, ಅಸ್ಯೂಮಿಂಗ್ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 9% ಡಿಸ್ಕೌಂಟ್ ಫ್ಯಾಕ್ಟರ್, ಎಸ್ಟಿಮೇಟೆಡ್ ನೆಟ್ ಕ್ಯಾಶ್ ಇನ್ ಫ್ಲೋ. ಏನ್ ಕೊಟ್ಟಿದ್ದಾನೆ? ನೆಟ್ ಕ್ಯಾಶ್ ಇನ್ ಫ್ಲೋ ಅವನೇ ಕೊಟ್ಬಿಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ನೆಟ್ ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಗೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ಲ, ಅವನೇ ಏನ್ ಕೊಟ್ಟಿದ್ದಾನೆ? ನೆಟ್ ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾನೆ. ಕರೆಕ್ಟಾ? ಈಗ ನಾವೇನ್ ಮಾಡ್ಬೇಕು ಅಂದ್ರೆ, ನಮಗೆ ಈ ಡಿಪ್ರಿಸಿಯೇಷನ್ ಏನು ಬೇಕಾಗಿಲ್ಲ. ಕಾರಣ ಏನು ಅಂದ್ರೆ, ಅವನೇನ್ ಕೊಟ್ಟಿದ್ದಾನೆ? ನೆಟ್ ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾನೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಮಷೀನ್ ಏದು ವರ್ಕ್ಔಟ್ ಮಾಡ, ಆಮೇಲಿಂದ ಮಷೀನ್ ಬಿದು ವರ್ಕ್ಔಟ್ ಮಾಡ. ಓಕೆನಾ? ಮಷೀನ್ ಏದು ಇಯರ್ ಎಷ್ಟು ಇಯರ್ ಇದೆಪ್ಪ? 1, 2, 3, 4, 5. ಅವನು ನೆಟ್ ಕ್ಯಾಶ್ ಇನ್ಫ್ಲೋ ಎನ್ ಸಿ ಐ ಕೊಟ್ಟಿದ್ದಾನಲ್ವಾ? ಎ ಮಷೀನ್ ಎಷ್ಟೆಷ್ಟು ಕೊಟ್ಟಿದ್ದಾನೆ ಹೇಳಿ? 30,000, 40,000, 50,000, 20,000. ಕರೆಕ್ಟ್? ಎಸ್ ಸರ್. ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಪೇ ಬ್ಯಾಕ್ ಪೀರಿಯಡ್ ಮಾಡ್ಕೋಣ. ಏನ್ ಮಾಡೋಣ? ಪೇ ಬ್ಯಾಕ್ ಪೀರಿಯಡ್. ಈಗ ಫಸ್ಟ್ ಪೇ ಬ್ಯಾಕ್ ಪೀರಿಯಡ್ ಮಾಡ. ಪೇ ಬ್ಯಾಕ್ ಪೀರಿಯಡ್ ಮಾಡಬೇಕು ಅಂದ್ರೆ, ನೆಟ್ ಕ್ಯಾಶ್ ಇನ್ಫ್ಲೋಸ್ ಸೇಮ್ ಇದ್ರೆ, ಯೂನಿಫಾರ್ಮ್ ಆಗಿದ್ರೆ, ಪ್ರತಿ ವರ್ಷ ಸೇಮ್ ಅಮೌಂಟ್ ಬರ್ತಾ ಇದ್ರೆ, ನಾವೇನ್ ಮಾಡ್ತೀವಿ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಏನೋ ಆನ್ಯುವಲ್ ನೆಟ್ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಮಾಡಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಏನಾಗಿದೆ? ಯೂನಿಫಾರ್ಮ್ ಆಗಿಲ್ಲ. ಒಂದೊಂದು ವರ್ಷ ಒಂದೊಂದು ಅಮೌಂಟ್ ಬರ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಕ್ಯುಮುಲೇಟಿವ್ ಏನೋ ಕ್ಯಾಶ್ ಇನ್ಫ್ಲೋ ಮಾಡ್ಕೊಡ್ತೀವಿ. 30,000 ಹೌದಾ? 30 + 40 = 70,000. 70 + 50 = 120,000. 120 + 30 = 150. ಇದು 170. ಕರೆಕ್ಟಾ? ನೋಡಿ, ನಮ್ದು ಇನ್ವೆಸ್ಟ್ಮೆಂಟ್ ಎಷ್ಟಿರೋದು? ಒಂದ್ ಮಷೀನ್ದು 1 ಲಕ್ಷ ರೂಪಾಯಿ ಇರೋದು. ಕರೆಕ್ಟಾ? ಎರಡು ಮಷೀನ್ದು ಇನ್ವೆಸ್ಟ್ಮೆಂಟ್ ಎಷ್ಟು? 1 ಲ್ಯಾಕ್. ನಮ್ಗೆ 1 ಲ್ಯಾಕ್ ರುಪೀಸ್ ಎಷ್ಟನೇ ವರ್ಷ ಬರ್ತಾ ಇದೆಯಪ್ಪ? ಎರಡನೇ ವರ್ಷದ ಮ್ಯಾಕ್ಸಿಮಮ್ 70,000 ದುಡ್ಡು ಬಂದ್ಬಿಡ್ತಿದೆ. ಹೌದಾ? 1 ಲಕ್ಷದಲ್ಲಿ 70,000 ಬಂದ್ರೆ ಇನ್ನು ಎಷ್ಟು ಬೇಕಾಗುತ್ತೆ? 30,000. ಆ 30,000 ಯಾವ ವರ್ಷ ಬರುತ್ತೆ? 3ನೇ ವರ್ಷ ಬರುತ್ತೆ. ಕರೆಕ್ಟಾ? ಹಾಗಾದ್ರೆ 2 + 30,000 / 50,000. ಕರೆಕ್ಟಾ? ಹಾಗಾದ್ರೆ 2.6 ಇಯರ್ಸ್ ಅಲ್ಲಿ ನಾವು ಹಾಕಿರೋ ದುಡ್ಡು 1 ಲಕ್ಷ ವಾಪಸ್ ಬರುತ್ತೆ. ಕರೆಕ್ಟಾ? ನಾವು ಹಾಕಿರೋ ದುಡ್ಡು ಏನ್ ಮಾಡುತ್ತೆ? ವಾಪಸ್ ಬರುತ್ತೆ. ಆಮೇಲೆ ರೈಟ್ ಅರ್ನೋ. ಈಗ ನೆಕ್ಸ್ಟ್ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಪೇ ಬ್ಯಾಕ್ ಪೀರಿಯಡ್ ಮಷೀನ್ ಏದ್ ಬಂತು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನ್ ಮಾಡಿ? ನೋಡಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ನಮ್ಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾನೆ. ಕರೆಕ್ಟಾ? ಅಟ್ 9% ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಎಷ್ಟೆಷ್ಟು ಇದೆ ಹೇಳಿ? 0.971, 0.842, 0.728, 0.605, 0.605. ಓಕೆನಾ?
0.650 नमगे प्रेसेंट वैल्यूज बरुत्ते प्रेसेंट वैल्यू हेंग माड्तीरा अंत हेळिद्रे एनसीआई इंटू डिस्काउंट फैक्टर ओकेना नोडि एनसीआई इंटू डिस्काउंट फैक्टर ಇವೆರಡನ್ನು ಮಲ್ಟಿಪ್ಲೈ ಮಾಡಿ ನಂಬರ್ಸ್ ನೀವು ಬರ್ಕೊಳ್ತಾ ಇರ್ರಿ ಅಷ್ಟಕ್ಕೆ ಮಷಿನ್ ಬಿ ಮಾಡೋಣ ಯಾರಾದ್ರೂ ಒಬ್ರು ಇದನ್ನ ಮಾಡ್ತಾ ಇರ್ತೀವಿ ಆಮೇಲೆ ನನ್ನ ನಂಬರ್ಸ್ ಹೇಳಿ ಓಕೆನಾ ಮಷಿನ್ ಬಿ ಇದು ಇಯರ್ ಎಸ್ ಇದೆಯಪ್ಪ 1, 2, 3, 4, 5 ಇಯರ್ಸ್ ಇದೆ ಕರೆಕ್ಟಾ ನೆಟ್ ಕ್ಯಾಶ್ ಇನ್ಫ್ಲೋ ಪ್ರತಿ ವರ್ಷ ಎಷ್ಟೆಷ್ಟು ಬರ್ತಾ ಇದೆ ಹೇಳಿ 10,000, 30,000, 40,000, 60,000, 40,000, 60,000, 40,000. क्यूमुलेटिव बेकु करेक्ट क्यूमुलेटिव कैश इनफ्लो 10 + 30 = 40,000, 40 + 40 = 80,000, 80 + 60 = 140, 140 + 40 = 180. ಇಲ್ಲಿ ನಮ್ದು ಇಲ್ಲೂ ಕೂಡ ಮಷಿನ್ ಬಿ ಕೂಡ 1 ಲಕ್ಷ ರೂಪಾಯಿ ಇದೆ ಇನ್ವೆಸ್ಟ್ಮೆಂಟ್ 1 ಲಕ್ಷ ರೂಪಾಯಿ ಯಾವಾಗ ಬರ್ತಾ ಇದೆ ಅಂದ್ರೆ 3ನೇ ವರ್ಷ ಬರ್ತಾ ಇದೆ ಕರೆಕ್ಟಾ 3ನೇ ವರ್ಷ ಬರ್ತಾ ಇದೆ 80,000 ಬಂದಿದೆ ಇನ್ನ ಎಷ್ಟು ಬೇಕಾಗುತ್ತೆ 20,000 ಬೇಕಾಗುತ್ತೆ ಅದನ್ನ ಯಾವ ವರ್ಷ ಬರುತ್ತೆ 4ನೇ ವರ್ಷ ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಾವು ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು 3 + 20,000 / 60,000 is equals to 3.33 years ಅಂತ ಬರುತ್ತೆ ಕರೆಕ್ಟಾ ಅಲ್ಲಿಗೆ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ನೋಡಿದ್ರೆ ಮಷಿನ್ ಏನಲ್ಲೇ ದುಡ್ಡು ಬೇಕ ವಾಪಸ್ ಬರ್ತಾ ಇದೆ ಸೊ ಮಷಿನ್ ಏನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಯಾವ ಬೇಸಿಸ್ ಮೇಲೆ ಪೇ ಬ್ಯಾಕ್ ಪೀರಿಯಡ್ ಬೇಸಿಸ್ ಮೇಲೆ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬೇಸಿಸ್ ಮೇಲೆ ಅಂದ್ರೆ ಇಲ್ಲಿ ಫಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 9% ಹಾಕೊಳ್ತೀನಿ 0.971 0.842 0.772 0.708 0.650 ಈಗ ಈ ನಂಬರ್ಸ್ ಹೇಳಿ ಫಸ್ಟ್ 29,130, 35,650 ಮಷಿನ್ ಏನಂತೆ ಮಷಿನ್ ಬಿ ನಲ್ಲಿ ಎಷ್ಟು ಬರ್ತಾ ಇದೆ ನಾವು ಓಕೆನಾ ಹಾ ಹೇಳಿ 9,710 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಲೆಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒನ್ ಲ್ಯಾಕ್ ಬರ್ತಾ ಇದೆ 34,700 ಈಗ ನೀವೇ ಹೇಳಿ ಎನ್ ಪಿ ವಿ ಓಕೆನಾ ಎನಲ್ಲಿ ಜಾಸ್ತಿ ಬರ್ತಾ ಇದೆಯಾ ಬಿನಲ್ಲಿ ಜಾಸ್ತಿ ಏನಲ್ಲೇ ಜಾಸ್ತಿ ಹಾಗಾದ್ರೆ ಪ್ರಾಜೆಕ್ಟ್ ಏನಲ್ಲಿ ಅಥವಾ ಮಷೀನ್ ಏನಲ್ಲಿ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಆಗಿದೆ
ಪ್ರೆಸೆಂಟ್ ವ್ಯಾಲ್ಯೂ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕೂಡ ಅಲ್ಲಿ ಆಗಿದೆ. ಅದಕ್ಕೋಸ್ಕರ ಮಷಿನ್ ಎ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ನಮಗೆ ಒಳ್ಳೇದು. ಅರ್ಥ ಆಗ್ತಿದ್ಯಾ? ಇಷ್ಟೇ ಇದು, ಇನ್ನೇನಿಲ್ಲ. ಕಷ ಇದೆ, ಇದು ಕಷ ಇದೆಯಾ? ತುಂಬಾ ಈಸಿ ಆಗಿದೆ. ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅವನೇ ಕ್ವಶನ್ ಅಲ್ಲಿ ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಮಷಿನ್ ಎಗೂ ಮಷಿನ್ ಬಿಗೂ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಪ್ರಿಫಾರ್ಮ್ ಮಾಡಬೇಕಾಗುತ್ತೆ. ಪಿಬಿಡಿಟಿ ಕೊಟ್ಟಾಗ ಮೈನಸ್ ಡಿಪ್ರಿಸಿಯೇಷನ್ ಮೈನಸ್ ಟ್ಯಾಕ್ಸ್ ಆಡ್ ಡಿಪ್ರಿಸಿಯೇಷನ್ ಅಷ್ಟು ಮಾಡಿದ್ಮೇಲೆ ಬರುತ್ತೆ ಎಂಸಿಐ, ಮತ್ತೆ ಅದಕ್ಕೆ ಡಿಸ್ಕೌಂಟ್ ಫ್ಯಾಕ್ಟರ್ ಹಾಕಿ ಅದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂಸ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಬರ್ಕೊಂಡಿದ್ದೀನಿ.